ಮಾತ್ರ ಅಲ್ಲ ಇಡೀ ಪ್ರಕರಣದಲ್ಲಿ ಕಾಂಗ್ರೆಸ್ ಈ ಪ್ರಕರಣ ಅಂತದೇನು ಸೀರಿಯಸ್ ಅಲ್ಲ ಅನ್ನೋ ಸ್ಟ್ಯಾಂಡ್ ಅನ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆಗೆ ಬಿಜೆಪಿ ಇಲ್ಲ ಇಲ್ಲೇನೋ ನಡೆದಿದೆ ದಾಲ್ಮೆ ಕುಚ್ ಕಾಲ ಹೇ ಅನ್ನುವಂತಹ ಸ್ಟ್ಯಾಂಡ್ ಅನ್ನ ಮುಂದುವರೆಸಿದೆ ಎರಡೂ ಪಾರ್ಟಿಗಳ ಪೊಸಿಷನ್ ಹೀಗಿದೆ ಇನ್ನೊಂದು ಕಡೆಗೆ ಎಫ್ ಎಸ್ ಎಲ್ಗೆ ಗಳ ಅಕ್ಯೂಸ್ಡ್ ಯುವತಿಯರ ಮೂರು ಮೊಬೈಲ್ ಗಳನ್ನ ಕೂಡ ರವಾನೆ ಮಾಡಲಾಗಿದೆ ತನಿಖೆ ಆಯಾಮದಲ್ಲಿ ಈ ಡೆವಲಪ್ಮೆಂಟ್ ಕೂಡ ಇವತ್ತಾಯಿತು ಮೊಬೈಲ್ ಅಲ್ಲಿ ಅಡಗಿದೆಯ ಅಸಲಿ ಸತ್ಯ ಎಫ್ಎಸ್ಎಲ್ನಿಂದ ಬಹಿರಂಗವಾಗಲಿದೆಯ ವಿಡಿಯೋ ತುಣುಕು ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿರೋ ಉಡುಪಿ ಕಾಲೇಜಿನ ವಿಡಿಯೋ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ವಿದ್ಯಾರ್ಥಿನಿಯರು ವಿಡಿಯೋ ಚಿತ್ರೀಕರಣವನ್ನು ಅಲ್ಲಿ ಮಾಡಿದ್ರು ಅನ್ನೋದು ದೃಢವಾಗಿದೆ ಆದರೆ ಮೊಬೈಲ್ ಅಲ್ಲಿ ಯಾವುದೇ ವಿಡಿಯೋ ಲಭ್ಯವಾಗಿಲ್ಲ ಈಗಾಗಲೇ ಕಾಲೇಜು ಆಡಳಿತ ಮಂಡಳಿಯ ಮೂಲಗಳ ಪ್ರಕಾರ ಮೊಬೈಲ್ನಲ್ಲಿ ವಿಡಿಯೋ ಡಿಲೀಟ್ ಮಾಡಿ ಮುಚ್ಚಳಿಕೆ ಬರೆಸಿಕೊಳ್ಳಲಾಗಿತ್ತು ಎನ್ನಲಾಗ್ತಾ ಇದೆ ಹಾಗಾದರೆ ಪೊಲೀಸರು ವಶಕ್ಕೆ ಪಡೆದಿರೋ ಮೊಬೈಲ್ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ ಎಫ್ಎಸ್ಎಲ್ ಮೊಬೈಲ್ ಅನ್ನು ರಿಟ್ರೀವ್ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ ರಿಟ್ರೀವ್ ಮಾಡೋದಕ್ಕೆ ಆಗದೆ ಹೋದರೆ ಕ್ಲೌಡ್ ಇಂದ ಮಾಹಿತಿಯನ್ನು ಕಲೆ ಹಾಕಬಹುದು ವಿದ್ಯಾರ್ಥಿನಿಯರು ಐಫೋನ್ ಅಲ್ಲಿ ದೃಶ್ಯಾವಳಿಗಳನ್ನು ಸೆರೆ ಹಿಡಿದಿದ್ರು ಎನ್ನಲಾಗಿದೆ ಮೊಬೈಲ್ನಲ್ಲಿ ಡಿಲೀಟ್ ಮಾಡಿದ್ರೂ ಕೂಡ ಐಕ್ಲೌಡ್ನಲ್ಲಿ ದೃಶ್ಯಾವಳಿ ಇರುತ್ತವೆ ಕೋರ್ಟ್ನ ಅನುಮತಿ ಪಡೆದು ಸಂಬಂಧಪಟ್ಟ ಮೊಬೈಲ್ ಕಂಪನಿಯಿಂದ ಮಾಹಿತಿಯನ್ನು ಹೊರತೆಗೆಯಬಹುದು ಸದ್ಯ ಮೊಬೈಲ್ ಎಫ್ಎಸ್ಎಲ್ ರಿಟ್ರೀವ್ ಮಾಡುತ್ತಾರಾ ಮೊಬೈಲ್ ಅಲ್ಲಿ ದೃಶ್ಯಾವಳಿ ಇದೆಯಾ ಅನ್ನೋದು ತನಿಖೆಯ ಕುತೂಹಲ ಇದಕ್ಕೆ ಸಂಬಂಧಿಸಿದಂತೆ ವಿಧಿವಿಜ್ಞಾನ ತಜ್ಞರು ಹೇಳೋದು ಏನು ನೋಡಿ ಐ ಕ್ಲೌಡ್ ಇರ್ಬೋದು ಐಫೋನ್ ಇರ್ಬೋದು ಮತ್ತೆ ಅದೇ ಐಫೋನ್ ಡಿಲೀಟ್ ಫೋಲ್ಡರ್ ಅಂತ ಒಂದು ಸೆಪ್ರೇಟ್ ಆಗಿರುತ್ತೆ ಸೊ ಅವರು ಆಕ್ಚುಯಲ್ ಫೋಲ್ಡರ್ ಅಲ್ಲಿ ಡಿಲೀಟ್ ಮಾಡೋದು ಕೂಡ ವಿತ್ ಇನ್ ಡೇಸ್ ರಿಕವರ್ ಮಾಡುವಂತ ಸಾಧ್ಯತೆಗಳು ಐಫೋನ್ ಅಲ್ಲೇ ಕೊಟ್ಟಿರ್ತಾರೆ ಇನ್ ಕೇಸ್ ಅಲ್ಲಿಂದ ಕೂಡ ಅವರು ಡಿಲೀಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಎಸ್ ವಿತ್ ದ ಹೆಲ್ಪ್ ಆಫ್ ದ ಫೋರೆನ್ಸಿಕ್ ಟೂಲ್ಸ್ ಅದನ್ನ ರಿಕವರ್ ಮಾಡುವಂಥ ಒಂದು ಸಾಧ್ಯತೆಗಳು ಇದೆ ಮೊಬೈಲ್ ಅನ್ನೇ ಬದಲು ಮಾಡಲಾಗಿದೆ ಮೊಬೈಲ್ ಇಂದ ಯಾವುದೇ ಸತ್ಯಾಂಶವೂ ಬಯಲಾಗುವುದಿಲ್ಲ ಅಂತ ಸಾಕಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮೊಬೈಲ್ನ ಸಿಡಿಆರ್ ಸಿಡಿ ಆರ್ ತೆಗೆಯುವ ಮೂಲಕ ಅದನ್ನ ಕನ್ಫರ್ಮ್ ಮಾಡಿಕೊಳ್ತಾ ಇದ್ದಾರೆ ಅದೇ ಮೊಬೈಲ್ ಬಳಸಲಾಗಿತ್ತಾ ಬೇರೆ ಮೊಬೈಲ್ ಬಳಸಿದ್ರ ಅನ್ನೋದು ಕನ್ಫರ್ಮ್ ಆಗುತ್ತೆ ಪೊಲೀಸ್ ಆಫೀಸರ್ ಗಳಿಗೆ ಸಿ ಡೇಟಾ ತಗೊಂಡ್ರು ಅಂತ ಕೇಳಿದ್ರೆ ಯಾವ ಸಿಮ್ ಕಾರ್ಡ್ ಯಾವ ಐಎಮ್ ನಂಬರ್ ಅಲ್ಲಿ ಯಾವ ಟೈಮಲ್ಲಿ ಬಳಸಲಾಗಿತ್ತು ಅಂತ ಫಸ್ಟ್ ಗೊತ್ತಾಗುತ್ತೆ ಆ ಎ ನಂಬರ್ ಗೊತ್ತಾಯ್ತು ಅಂತ ಕೇಳಿದ್ರೆ ಅದು ಯಾವ ಡಿವೈಸ್ ಅಂತ ಗೊತ್ತಾಗತ್ತೆ ಅವ್ರಿಗೆ ಸೊ ಅದರಲ್ಲಿ ಖಂಡಿತವಾಗ್ಲೂ ಒಬ್ಬ ಓಗೆ ಅದೇ ಡಿವೈಸ್ ಕೊಟ್ಟಿದ್ದಾರೋ ಅಥವಾ ಸಿಮ್ ಕಾರ್ಡ್ ಬೇರೆ ಬೇರೆ ಡಿವೈಸ್ ಗಳಿಗೆ ಇರ್ಬೋದಾ ಫೋನ್ ಅಲ್ಲಿ ಅಲ್ಲೇ ಒಂದು ಪ್ರಕರಣ ನೋಡ್ತಾ ಹೋಗಬಹುದು ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸಾಕಷ್ಟು ಆಯಾಮಗಳಿಂದ ತನಿಖೆಯನ್ನ ಮಾಡುತ್ತಾ ಇದ್ದಾರೆ ಮೊಬೈಲ್ ಅಲ್ಲಿ ವಿಡಿಯೋ ಇದೆಯಾ ಇಲ್ವಾ ಅನ್ನೋದೇ ಕುತೂಹಲವನ್ನ ಮೂಡಿಸಿದೆ ಮುರಳೀಧರ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ